ಮ್ಯಾಥ್ಸಲ್ಲಿದೆ ಎಂಥ ಖುಷಿ ಎಂಥ ಮಜಾ ಬಾಬಾ ನೀ ನೋಡು ಬಾ ದಿನವಿಡಿ ಮೋಜು ಮಾಡಿ ಕಲಿಯೋಣ ಒಂದು ಎರಡು ಮೂರು ನಾಲ್ಕು ಹೇಳ್ತಾ ಹೋಗೋಣ ಅದರಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿ ಕಲಿಯೋಣ ಐದು ಆರು ಏಳು ಎಂಟು ಇನ್ನು ಮುಂದೇನು ರಾಂಗು ರೈಟು ಆನ್ಸರ್ ಅನ್ನು ಕಂಡು ಹಿಡಿಯೋಣ ಗಣಿತದ ವಿಷಯ ಎಂದರೆ ಬಹಳಷ್ಟು ಮಕ್ಕಳಿಗೆ ಭಯ ಆ ಭಯವನ್ನು ಹೋಗಲಾಡಿಸೋದಕ್ಕೆ ಗಣಿತ ಕಲಿಕಾ ಆಂದೋಲನ ಕಾರ್ಯಕ್ರಮವನ್ನು ಅಕ್ಷರ ಪ್ರತಿಷ್ಠಾನ ಸರ್ವಶಿಕ್ಷಣ ಅಭಿಯಾನದ ಜೊತೆಗೆ ಹೈದರಾಬಾದ್ ಕರ್ನಾಟಕದ ಆರು ಜಿಲ್ಲೆಗಳಲ್ಲಿ ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಅನುಷ್ಠಾನಗೊಳಿಸಿದೆ. ಈ ಕಾರ್ಯಕ್ರಮದ ಮೂಲ ತತ್ವ ಆಡಿ ಕಲಿ ಮಾಡಿ ತಿಳಿ. ಈ ತತ್ವಕ್ಕೆ ಅನುಗುಣವಾಗೋ ಹಾಗೆ ಗಣಿತದ ಕಲಿಕೋಪಕರಣಗಳನ್ನೊಳಗೊಂಡಂಥ ಒಂದು ಕಿಟ್ಟನ್ನು ಪ್ರತಿ ಶಾಲೆಗೆ ಪೂರೈಸಲಾಗಿದೆ. ಅದಲ್ದಲ್ಲೇ ಅಲ್ಲಿರೋ ಗಣಿತದ ಶಿಕ್ಷಕರಿಗೆ ತರಬೇತಿಯನ್ನು ಕೊಡಲಾಗಿದೆ. ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಬೇಕಂದ್ರೆ ಅದಕ್ಕೆ ಕಾರಣ ಇಲಾಖೆಯ ಎಲ್ಲ ಹಂತದ ಅಧಿಕಾರಿಗಳು ಹಾಗೂ ಶಿಕ್ಷಕರ ಸಹಭಾಗಿತ್ವ. ಈ ಕಾರ್ಯಕ್ರಮದ ಅಂಗವಾಗಿ ಶಿಕ್ಷಕರ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಬನ್ನಿ ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋಣ ಮತ್ತು ಇದನ್ನು ಯಶಸ್ವಿಗೊಳಿಸೋಣ. ಎಲ್ಲ ಶಿಕ್ಷಕರಲ್ಲಿ ಒಂದು ಹೊಸ ಉತ್ಸಾಹ, ಕುತೂಹಲ, ನಾವೀನ್ಯತೆ ಮತ್ತು ಪ್ರೇರಣೆ ನೀಡಲು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಕಾರದೊಂದಿಗೆ ಅಕ್ಷರ ಫೌಂಡೇಶನ್ ಶಿಕ್ಷಕರಿಗಾಗಿ ಅತ್ಯಂತ ನಾವೀನ್ಯ ಗಣಿತ ಶಿಕ್ಷಕರ ಸ್ಪರ್ಧೆಯನ್ನು ಆಯೋಜಿಸಿದೆ. ಈ ಸ್ಪರ್ಧೆಯ ಮೂಲಕ ಶಿಕ್ಷಕರಲ್ಲಿ ಉತ್ಸಾಹ ಮೂಡಿಸುವುದರ ಜೊತೆಗೆ ಸಾರ್ವಜನಿಕರಲ್ಲಿಯೂ ಈ ಆಂದೋಲನದ ಅರಿವು ಮೂಡಿಸುವುದು ಪ್ರಮುಖ ಉದ್ದೇಶವಾಗಿದೆ. ಈಗಾಗಲೇ ಮುಗಿದಿರುವ ಒಂದನೇ ಸುತ್ತಿನಲ್ಲಿ ಕಲಿಕೋಪಕರಣಗಳನ್ನು ಉಪಯೋಗಿಸಿ ಒದಗಿಸಿದ ಸವಾಲಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋವನ್ನು ಶಿಕ್ಷಕರಿಂದ ಕಳುಹಿಸಲಾಗಿತ್ತು. ಅದರ ಪ್ರಕಾರ ನಮಗೆ ದೊರೆತಿರುವ ನೋಂದಣಿಗಳ ಸಂಖ್ಯೆ 230. ಈ ನೋಂದಣಿಗಳೊಂದಿಗೆ ಕಳುಹಿಸಿದ ವಿಡಿಯೋಗಳ ಆಧಾರದ ಮೇಲೆ 20 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಎರಡನೆಯ ಸುತ್ತಿನ ಈ ಸ್ಪರ್ಧೆಯನ್ನು ಆರಂಭಿಸುವುದಕ್ಕಿಂತ ಮುಂಚೆ ನಿಯಮಗಳನ್ನು ತಿಳಿದುಕೊಳ್ಳೋಣವೇ. 20 ಅಭ್ಯರ್ಥಿಗಳನ್ನು 3 ತಂಡದಲ್ಲಿ ವಿಂಗಡಿಸಿ ಪ್ರತಿ ತಂಡಕ್ಕೆ 10 ಪ್ರಶ್ನೆಗಳನ್ನು ಕೇಳಲಾಗುವುದು. ಬಜರ್ ಮೊದಲು ಒತ್ತುವ ಮತ್ತು ಸರಿ ಉತ್ತರವನ್ನು ನೀಡುವ ಅಭ್ಯರ್ಥಿಗೆ ಪ್ರತಿ ಪ್ರಶ್ನೆಗೆ 10 ಅಂಕಗಳನ್ನು ನೀಡಲಾಗುವುದು. ತಪ್ಪು ಉತ್ತರವನ್ನು ನೀಡಿದರೆ 5 ಅಂಕಗಳನ್ನು ಕಳೆಯಲಾಗುತ್ತದೆ. ಈ ಅಭ್ಯರ್ಥಿಯ ನಂತರ ಬಜರ್ ಒತ್ತಿದ ಅಭ್ಯರ್ಥಿಗೆ ಪ್ರಶ್ನೆಗೆ ಉತ್ತರವನ್ನು ನೀಡುವ ಅವಕಾಶವನ್ನು ನೀಡಲಾಗುತ್ತದೆ. ಈ ಪ್ರಕ್ರಿಯೆಯು ಸರಿ ಉತ್ತರವನ್ನು ನೀಡುವವರೆಗೂ ನಡೆಯುತ್ತದೆ. ಸುತ್ತಿನ ಅಂತ್ಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ 6 ಅಭ್ಯರ್ಥಿಗಳು 3ನೇ ಸುತ್ತಿಗೆ ಆಯ್ಕೆಯಾಗುತ್ತಾರೆ. ಹಾಗಿದ್ದಲ್ಲಿ ಬನ್ನಿ ನಾವೆಲ್ಲರೂ ಈ ಅತ್ಯಂತ ನಾವೀನ್ಯ ಗಣಿತ ಶಿಕ್ಷಕರ ಸ್ಪರ್ಧೆಯ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೆಂಟ್ಸ್ಗಳನ್ನು ನಾನು ಕರೆ ಮಾಡ್ತಾ ಇದ್ದೀನಿ. ರೇಖಾ, ಎಸ್ ಎನ್, ಶರಣಗೌಡ ಪಾಟೀಲ್, ಅಮೃತ ಆರ್, ಬಸವರಾಜ್ ಜಿ ರೊಡ್ಡ, ಈರಣ್ಣ ಪಾಟೀಲ್, ರಂಗನಾಥ್ ಎನ್ ಕರಲಿ, ಗೀತಮ್ಮ ಅಂಗಡಿ. ಇಲ್ಲಿ ಅಡಕವಾದಂತಹ ವಿಷಯಗಳು ಗಣಿತ ಕಲಿಕಾ ಆಂದೋಲನದ ಕಲಿಕೋಪಕರಣದ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುವುದು. ಪೆಡಾಗಜಿ ಅಂದರೆ ಬೋಧನಾಶಾಸ್ತ್ರ, ಶೈಕ್ಷಣಿಕ ನೀತಿ ಅಥವಾ ತತ್ವಗಳು, ಗಣಿತದ ಒಗಟುಗಳು, ಗಣಿತಶಾಸ್ತ್ರಜ್ಞರು. ಈಗ ನಾವು ಗಣಿತ ಕಲಿಕಾ ಆಂದೋಲನದ ಕಲಿಕೋಪಕರಣದ ಬಗ್ಗೆ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ರಂಗನಾಥ್ ಎನ್ ಕರ್ಲಿ ಅವರು ಮೊದಲು ಬಜರ್ ಒತ್ತಿರ್ತಾರೆ. 10 ಬೇಸ್ ಕ್ಯೂಬ್ಗಳು, ಇವುಗಳನ್ನು ನಾವು ಸಂಕಲನ ಮಾಡಲು ಸ್ಥಾನ ಬೆಲೆಗಳನ್ನು ತಿಳಿಸಲು ಬಳಸ್ತೀವಿ. ತಪ್ಪು ಉತ್ತರ. ಎರಡನೆಯ ಬಜರ್ ಒತ್ತಿದವರು ದಶಮಾಂಶ ಪಟ್ಟಿಗಳು. ಇದು ಸರಿಯಾದ ಉತ್ತರ, ದಶಮಾಂಶ ಸೆಟ್. ಎರಡನೆಯ ಪ್ರಶ್ನೆ, ಮೊದಲನೇದಾಗಿ ಬಸವರಾಜ್ ಜಿ ರೊಡ್ಡ ಅವರು ಬಜರ್ ಒತ್ತಿರ್ತಾರೆ. ಇವು ಘನಾಕೃತಿಗಳು. ಇದು ಸರಿಯಾದ ಉತ್ತರ. ಇನ್ನು
ನಮ್ಮ ಸ್ಕೋರ್ಗಳನ್ನು ನಾವು ನಿಮಗೆ ಹೇಳ್ತೇವೆ. ಇನ್ನು ಪೆಡಾಗಜಿ ಅಂದರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಿಮಗೆ ನಾವು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಗಣಿತ ಕಲಿಕೆಯನ್ನು ಒಂದು ತಾರ್ಕಿಕ ಪ್ರಕ್ರಿಯೆಯಾಗಿ ಪರಿಗಣಿಸಲು ಅಗತ್ಯವಾದ ಎರಡು ಅಂಶಗಳು ನಿಮ್ಮ ಆಯ್ಕೆ, ಅನುಗಮನ ಮತ್ತು ಸಂಶ್ಲೇಷಣೆ, ಅನುಗಮನ ಮತ್ತು ನಿಗಮನ, ನಿಗಮನ ಮತ್ತು ವಿಶ್ಲೇಷಣೆ, ಅಮೂರ್ತ ಮತ್ತು ಮೂರ್ತ ತರ್ಕಗಳು. ಈರಣ್ಣ ಪಾಟೀಲ್ ಅವರು ಮೊದಲು ಬಜರ್ನ ಒತ್ತಿರ್ತಾರೆ. ಈರಣ್ಣ ಪಾಟೀಲ್, ಉತ್ತರ ಡಿ, ಅಮೂರ್ತ ಮತ್ತು ಮೂರ್ತ ತರ್ಕಗಳು. ಅದು ತಪ್ಪು ಉತ್ತರ. ನೆಕ್ಸ್ಟ್ ರಂಗನಾಥ್ ಎನ್ ಕರ್ಲಿ, ಅನುಗಮನ ಮತ್ತು ನಿಗಮನ. ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಪರಿಷ್ಕೃತ ಬ್ಲೂಮನ ವರ್ಗೀಕರಣದಲ್ಲಿ ಹೊಸದಾಗಿ ಸೇರಿರುವ ಅಂಶ ವಿಶ್ಲೇಷಣೆ, ಸೃಷ್ಟಿಸುವುದು, ಮೌಲ್ಯಮಾಪನ, ಅನ್ವಯ. ಅಮೃತ ಆರ್ ಮೊದಲು ಬಜರನ್ನು ಒತ್ತಿರ್ತಾರೆ. ಅದು ತಪ್ಪು ಉತ್ತರ. ಬಸವರಾಜ್ ರೊಡ್ಡ, ಸೃಷ್ಟಿಸುವುದು. ಸರಿಯಾದ ಉತ್ತರ. ಬ್ಲೂಮನ್ ಮಾಜಿ ವಿದ್ಯಾರ್ಥಿಗಳು 90ರ ದಶಕದ ಮಧ್ಯಭಾಗದಲ್ಲಿ ಪರಿಷ್ಕೃತ ಬ್ಲೂಮನ್ ವರ್ಗೀಕರಣದಲ್ಲಿ ಸೃಷ್ಟಿಸುವುದು ಎಂಬ ಅಂಶಗಳನ್ನು ಸೇರಿಸಿದರು. ಮುಂದಿನ ಪ್ರಶ್ನೆ, ಶೈಕ್ಷಣಿಕ ನೀತಿ ಮತ್ತು ತತ್ವಗಳಿಗೆ ಅಥವಾ ತತ್ವಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆ ನಿಮ್ಮ ಮುಂದೆ. ವಿಜ್ಞಾನ ಮತ್ತು ಗಣಿತ ವಿಷಯಗಳನ್ನು ಶಾಲಾ ಹಂತದ ಮೊದಲ 10 ವರ್ಷಗಳವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಬೋಧಿಸಬೇಕು ಎಂದು ಸಲಹೆ ನೀಡಿದ ಆಯೋಗ, ನಿಮ್ಮ ಆಯ್ಕೆ ದಾತಾರ್ ಆಯೋಗ, ರಾಜಾರಾಮಣ್ಣ ಆಯೋಗ, ಕೊಠಾರಿ ಆಯೋಗ, ರಾಧಾಕೃಷ್ಣನ್ ಆಯೋಗ. ಮೊದಲು ಬಜರನ್ನು ಒತ್ತಿದವರು ಶರಣಗೌಡ ಪಾಟೀಲ್. ಅದು ತಪ್ಪು ಉತ್ತರ. ಅಮೃತ ರಾವ್ ಅವರು ಎರಡನೇದಾಗಿ ಬಜರ್ ಒತ್ತಿರ್ತಾರೆ. ಕೊಠಾರಿ ಆಯೋಗ. ನೋಡೋಣವೆ. ಹೌದು, ಕೊಠಾರಿ ಆಯೋಗ. ಇದು ಸರಿಯಾದ ಉತ್ತರ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಶೈಕ್ಷಣಿಕ ವಲಯದ ಎಲ್ಲ ಅಂಶಗಳನ್ನು ಪರೀಕ್ಷಿಸಲು ಒಂದೇ ಮಾದರಿಯ ಶಿಕ್ಷಣ, ಸಲಹೆ ಮತ್ತು ಸಂಬಂಧಿಸಿದ ಮಾರ್ಗಸೂಚಿಗಳನ್ನು ನೀಡಲು ಈ ಆಯೋಗವು ದೌಲತ್ ಸಿಂಗ್ ಕೊಠಾರಿ ಅವರ ಅಧ್ಯಕ್ಷತೆಯಲ್ಲಿ 1964 ಜುಲೈ 14 ರಚಿಸಲಾಯಿತು. ಮುಂದಿನ ಪ್ರಶ್ನೆ, ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮ ಪ್ರಾರಂಭವಾದದ್ದು 1990, 1998, 1994, 1996. ಮೊದಲು ಬಜರನ್ನು ಒತ್ತಿದವರು ಈರಣ್ಣ ಪಾಟೀಲ್ರವರು. 1994. ಸರಿಯಾದ ಉತ್ತರ. ಶಿಕ್ಷಣದ ಸಾರ್ವತ್ರೀಕರಣ ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಒದಗಿಸಲು ಹಮ್ಮಿಕೊಂಡಂತಹ ಕಾರ್ಯಕ್ರಮವೇ DPEP. ಇದು 1994 ಪ್ರಾರಂಭ ಆಯಿತು. ಗಣಿತದ ಒಗಟುಗಳು, ಇದರ ನಿಯಮ ಹೇಳಬೇಕು ಅಂದರೆ ನಿಮಗೆ ಒಂದು ಆಕೃತಿಯನ್ನು ತೋರಿಸಲಾಗ್ತದೆ, ಅದು 10 ಸೆಕೆಂಡುಗಳ ಕಾಲ ಸ್ಕ್ರೀನ್ ಮೇಲೇ ಇರುತ್ತೆ. ಅದಾದ ನಂತರ ನಿಮಗೆ ಒದಗಿಸಿರುವ ಟ್ಯಾನ್ಗ್ರಾಮ್ಗಳ ಮೂಲಕ ನೀವು ಆಕೃತಿಯನ್ನು ಮಾಡಬೇಕಾಗ್ತದೆ. ಅದಕ್ಕೆ 2 ನಿಮಿಷಗಳ ಕಾಲಾವಕಾಶ ನಿಮಗೆ ಇರ್ತದೆ. ಈಗ ನಾವು ಈ ಗಣಿತದ ಒಗಟ್ಟಿನ ಒಂದು ಆಕೃತಿಯನ್ನು ನೋಡೋಣವೆ. ಶುರು ಮಾಡ್ಕೊಳ್ಳಿ. ಇವಾಗ ಸಮಯ ಮುಗಿದಿದೆ, ನೋಡೋಣ. ಶರಣಗೌಡ ಪಾಟೀಲ್ ತಪ್ಪು. ಯಾರು ಉತ್ತರವನ್ನು ಸರಿಯಾಗಿ ನೀಡಿರುವುದಿಲ್ಲ. ನಾವು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಗಣಿತದ ಒಗಟುಗಳು, ಇನ್ನೊಂದು ಆಕೃತಿ ಕೂಡ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಲಾಗ್ತದೆ. ಅದು ಕೂಡ 10 ಸೆಕೆಂಡ್ಗಳು ಇರ್ತದೆ.
ಇದನ್ನು ನೋಡಿ ಇದರ ಒಂದು ಸರಿಯಾದ ಉತ್ತರವನ್ನು ನೀವು ಹೇಳಬೇಕು. ಅಮೃತ ರಾವ್ ಅವರು ಬಜರನ್ನು ಒತ್ತಿರ್ತಾರೆ. ಡಿ ಉತ್ತರ. ಸರಿಯಾದ ಉತ್ತರವನ್ನು ನೀಡಿದವರು ಅಮೃತ ಆರ್. ಈ ಕೊಟ್ಟ ಆಕೃತಿಯನ್ನು 270 ಡಿಗ್ರಿಯಲ್ಲಿ ತಿರುಗಿಸ್ತಾ ಹೋದರೆ ಎರಡನೆಯ ಚಿತ್ರ ದೊರಕ್ತದೆ. ಹಾಗೆ ಎರಡನೇ ಚಿತ್ರವನ್ನು 220 ಡಿಗ್ರಿಯಲ್ಲಿ ನಾವು ತಿರುಗಿಸ್ತಾ ಹೋದರೆ ಮೂರನೆಯ ಚಿತ್ರ ದೊರಕ್ತದೆ. ಹಾಗೆಯೇ ಅದು ಮುಂದುವರಿಯುತ್ತದೆ. ಸೊ ಅಮೃತ ಆರ್ ಅವರಿಗೆ 10 ಅಂಕಗಳು ಇಲ್ಲಿ ದೊರೀತಾ ಇದ್ದಾವೆ. ಮುಂದಿನ ಪ್ರಶ್ನೆ ಗಣಿತ ಶಾಸ್ತ್ರಜ್ಞರು. ಇಲ್ಲಿ ನಿಮಗೆ ನಾವು ಒಂದು ಚಿತ್ರವನ್ನು ಕೊಡ್ತೇವೆ. ಅವರು ಯಾವ ಗಣಿತ ಶಾಸ್ತ್ರಜ್ಞರು ಅವರ ಹೆಸರನ್ನು ನೀವು ಹೇಳಬೇಕಾಗ್ತದೆ. ಮೊದಲು ಬಜರ್ ಅನ್ನು ಒತ್ತಿದವರು ಬಸವರಾಜ್ ರೊಡ್ಡ. ರೇನೆ ಡೆಕಾರ್ಟೆ. ತಪ್ಪು ಉತ್ತರ. ನಿಮ್ಮ 5 ಅಂಕಗಳು ಕಳೆಯಲಾಗ್ತವೆ ಸರ್. ಬಸವರಾಜ್ ಜಿ ರೊಡ್ಡ ಅವರ ನಂತರ ಬಜರನ್ನು ಒತ್ತಿದವರು ಗೀತಮ್ಮ ಅಂಗಡಿ. ಮೇಡಮ್, ನಿಮ್ಮ ಮೈಕನ್ನು ಯೂಸ್ ಮಾಡಿ. ಹಾರ್ಕಿ ಮಿಡಿಸಿ. ತಪ್ಪು ಉತ್ತರ. ಶರಣಗೌಡ ಪಾಟೀಲ್ ಅವರು ಮೂರನೇದಾಗಿ ಬಜರನ್ನು ಒತ್ತಿರ್ತಾರೆ. ಆರ್ಯಭಟ. ತಪ್ಪು ಉತ್ತರ. ಈರಣ್ಣ ಪಾಟೀಲ್. ಸರ್, ಐಸಾಕ್ ನ್ಯೂಟನ್. ಎಸ್ ಸರ್, ಐಸಾಕ್ ನ್ಯೂಟನ್. ಮುಂದಿನ ಪ್ರಶ್ನೆ ಕೆಲವೊಂದು ಸುಳಿವುಗಳನ್ನು ನಾವು ಕೊಡ್ತೇವೆ. 4 ಸುಳಿವುಗಳು ನಿಮಗೆ ಇರ್ತವೆ. ಆ 4 ಸುಳಿವುಗಳಲ್ಲಿ ಮೊದಲನೆಯ ಸುಳಿವಿನಲ್ಲಿಯೇ ನೀವು ಉತ್ತರವನ್ನು ಕೊಟ್ಟರೆ ನಿಮಗೆ 10 ಅಂಕಗಳು ಸಂಪೂರ್ಣವಾಗಿ ದೊರಕ್ತವೆ. 2 ಸುಳಿವುಗಳನ್ನು ಉಪಯೋಗಿಸಿ ಆ ಗಣಿತಜ್ಞರ ಹೆಸರನ್ನು ಹೇಳಿದರೆ ನಿಮಗೆ 7.5 ಅಂಕಗಳು ಸಿಗ್ತವೆ. 3 ಸುಳಿವುಗಳನ್ನು ಉಪಯೋಗಿಸಿ ಗಣಿತಜ್ಞರ ಸರಿಯಾದ ಉತ್ತರವನ್ನು ನೀಡಿದಲ್ಲಿ 5 ಅಂಕಗಳು. ಹಾಗೆಯೇ 4 ಸುಳಿವುಗಳನ್ನು ಉಪಯೋಗಿಸಿ ಸರಿಯಾದ ಉತ್ತರವನ್ನು ನೀಡಿದರೆ 2.5 ಅಂಕಗಳು ನಿಮಗೆ ದೊರೆತವೆ. ಹಾಗಿದ್ದಲ್ಲಿ ನಾವು ಈಗ ನಿಮಗೆ ಸುಳಿವನ್ನು ಕೊಡ್ತಾ ಹೋಗ್ತಾ ಇದ್ದೇವೆ. ಇವರು ಮಹಾನ್ ಗಣಿತ ಶಾಸ್ತ್ರಜ್ಞರು ಹಾಗೂ ಬೀಜಗಣಿತ ಪ್ರತಿಪಾದಕರು. ಎರಡನೇ ಸುಳಿವಿಗೆ ಹೋಗೋಣ. ಇವರು ಶೂನ್ಯ ಬಳಕೆಯ ನಿಯಮವನ್ನು ಪ್ರತಿಪಾದಿಸಿದವರು. ಮೊದಲನೇ ಬಜರನ್ನು ಒತ್ತಿದವರು ಬಸವರಾಜ್ ಜಿ ರೊಡ್ಡ. ಬ್ರಹ್ಮಗುಪ್ತ. ಇದು ಸರಿಯಾದ ಉತ್ತರ. ಇಲ್ಲಿಗೆ ನಮ್ಮ ಮೊದಲನೆಯ ತಂಡದ ರಸಪ್ರಶ್ನೆ ಕಾರ್ಯಕ್ರಮದ ಒಂದು ಸ್ಪರ್ಧೆಯು ಮುಗಿತಾ ಇದೆ. ಇನ್ನು ನಮ್ಮ ಸ್ಕೋರ್ಗಳನ್ನು ನಾವು ನಿಮಗೆ ಹೇಳ್ತೇವೆ. ಇನ್ನು ಈ ಸ್ಪರ್ಧೆಯಲ್ಲಿ ಇಬ್ಬರು ಸಮನಾದ ಅಂಕಗಳನ್ನು ತೆಗೆದುಕೊಂಡಿರ್ತಾರೆ. ಅದು ಅಮೃತ ಆರ್ ಮತ್ತು ಈರಣ್ಣ ಪಾಟೀಲ್ರವರು. ಇವರ ಮಧ್ಯೆ ತಾಯಿಯಾಗಿದೆ. ಹಾಗಾಗಿ ಇವರಿಗೆ ಒಂದು ಪ್ರಶ್ನೆಯನ್ನು ನಾವು ಕೇಳ್ತೀವಿ. ಪ್ರಶ್ನೆ ಇಂತಿದೆ. ZPD ಎಂದರೆ ನಿಮ್ಮ ಆಯ್ಕೆ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಝೋನ್ ಆಫ್ ಪರ್ಫೆಕ್ಷನ್ ಡೆವಲಪ್ಮೆಂಟ್, ಝೋನ್ ಆಫ್ ಪ್ರಾವಿಷನಲ್ ಡೆವಲಪ್ಮೆಂಟ್, ಝೋನ್ ಆಫ್ ಪ್ರೈಮರಿ ಡೆವಲಪ್ಮೆಂಟ್. ಅಮೃತ ಆರ್ ಅವರು ಬಜರನ್ನು ಒತ್ತಿರ್ತಾರೆ. ಉತ್ತರ ಡಿ, ಝೋನ್ ಆಫ್ ಪ್ರೈಮರಿ ಡೆವಲಪ್ಮೆಂಟ್. ಅದು ಸರಿಯಾದ ಉತ್ತರ ಅಲ್ಲ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಇದು ಸರಿಯಾದ ಉತ್ತರ. ಸೊ ಹಾಗಾಗಿ ಬಸವರಾಜ್ ರೊಡ್ಡ ಮತ್ತು ಈರಣ್ಣ ಪಾಟೀಲ್ರವರು ಫೈನಲ್ ರೌಂಡಿಗೆ ಆಯ್ಕೆ ಆಗಿರ್ತಾರೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಹೇಳಬೇಕು ಅಂದರೆ ನನಗೆ ಮೊದಲೇ ಆಸೆ ಇದ್ದಿದ್ದು ಥಟ್ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಇದು ಅಕ್ಷರ ಫೌಂಡೇಶನ್ ಅವರು ನೀಡಿರ್ತಕ್ಕಂಥ ಈ ಕಾರ್ಯಕ್ರಮ ನನಗೆ ಬಯಸದೇ ಬಂದ ಭಾಗ್ಯ ಅಂತ ಅನ್ಕೋತೀನಿ.
ಆದರೆ ಇಲ್ಲಿ ಹಾಟ್ ಸೀಟ್ನಲ್ಲಿ ಕೂತ್ಕೊಂಡಾಗ ಉತ್ತರ ಗೊತ್ತಿದ್ರೂ ಸಹಿತ ನಮ್ಮ ಮನಸ್ಥಿತಿ ಗಲಿಬಿಲಿಯಿಂದ ಉತ್ತರ ಕೊಡೋಕ್ಕೆ ಕೆಲವೊಂದು ಕಾಯ್ತು, ಕೆಲವೊಂದಕ್ಕೆ ಆಗಲೇ ಇಲ್ಲ. ಎರಡನೇ ತಂಡದ 7 ಜನರಿಗೆ ನಾನು ಈಗ ವೇದಿಕೆಗೆ ಕರೀತಾ ಇದ್ದೇನೆ. ಸವಿತಾ ಮಾಳೇದ್, ಆಶಾದೇವಿ ದತ್ತಿ, ಅಕ್ಕಮ್ಮ ಎನ್ ಅರಳಿಕಟ್ಟೆ, ಸಲ್ಮಾ ಹುಡೇದ್, ಆನಂದಗೌಡ ಪಾಟೀಲ್, ರಾಘವೇಂದ್ರ ಮಡಿಕೇರಿ ಮತ್ತು ಬಿಬಿಜಾನ್ ಎನ್ ನದಾಫ್. ನಿಮ್ಮ ಪ್ರಶ್ನೆ ಇದನ್ನು ನೋಡಿ, ಇದು ಸರಿಯಾದ ಉತ್ತರ. ಹೆಸರು ಮತ್ತು ಉಪಯೋಗ ಅಕ್ಷರ ಫೌಂಡೇಶನ್ ನೀಡಿರುವಂತಹ ಮಾರ್ಗದರ್ಶಿಯ ಪ್ರಕಾರ. ಮೊದಲು ಬಜರನ್ನು ಒತ್ತಿದಂಥವರು ರಾಘವೇಂದ್ರ ಮಡಿಕೇರಿಯವರು. ಸಮತಲ ಆಕೃತಿಗಳ ಒಂದು ಚಿತ್ರ ಇದು. ತಪ್ಪು ಉತ್ತರ. ಬಿಬಿ ಜಾನ್ ಎಲ್ ನದಾಫ್ ಅವರು ಬಜರನ್ನು ಒತ್ತಿರ್ತಾರೆ. ಎರಡನೇದಾಗಿ ಮೂಲ ವಿನ್ಯಾಸಗಳ. ತಪ್ಪು ಉತ್ತರ. ಭಿನ್ನರಾಶಿಯ ಕಲ್ಪನೆಯನ್ನು ಮೂಡಿಸುವುದಕ್ಕೆ ಇದು ಅತ್ಯಂತ ಸಹಾಯಕಾರಿ ಆಗಿರ್ತದೆ. ಇದು ಸರಿಯಾದ ಉತ್ತರ. ಜೋರಾಗಿ ಚಪ್ಪಾಳೆ. ಮುಂದಿನ ಪ್ರಶ್ನೆ, ಯಾರು ಬಜರ್? ಆನಂದಗೌಡ ಪಾಟೀಲ್ರವರು ಬಜರನ್ನು ಒತ್ತಿರ್ತಾರೆ. ಇವು ಅಂಕೆಗಳ ಕಲ್ಪನೆಯನ್ನು ಮೂಡಿಸುವುದಕ್ಕೆ ಸಹಾಯ ಆಗ್ತದೆ. ತಪ್ಪು ಉತ್ತರ. ಸವಿತಾ ಮಾಳೇದ್ರವರು ಬಜರ್ ಒತ್ತಿರ್ತಾರೆ. ಈ ಪ್ರಶ್ನೆಯು ದಶಮಾಂಶದ ಬಿಂದು, ದಶಮಾಂಶ ಮತ್ತು ಶತಾಂಶದ ಬಗ್ಗೆ ಪರಿಕಲ್ಪನೆ ಹೇಳುತ್ತದೆ. ಇದು ಸರಿಯಾದ ಉತ್ತರ. ಸವಿತಾ ಮಾಳೇದವರಿಗೆ ಅಂಕಗಳು ದೊರಕ್ತವೆ. ಮುಂದಿನ ಪ್ರಶ್ನೆ, ಈ ಸುತ್ತಿನಲ್ಲಿ ನಾವು ಪೆಡಾಗಜಿ ಅಂದರೆ ಬೋಧನಾಶಾಸ್ತ್ರದ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತೇವೆ. ಪೇಜರವರ ಜ್ಞಾನಾತ್ಮಕ ವಿಕಾಸದ ಮೊದಲನೇ ಹಂತ ಯಾವುದು? ನಿಮ್ಮ ಆಯ್ಕೆ ಔಪಚಾರಿಕ ಕಾರ್ಯಗಳ ಹಂತ, ಸಂವೇದನಾಗತಿ ಹಂತ, ಮೂರ್ತ ಕಾರ್ಯಗಳ ಹಂತ, ಕಾರ್ಯರೂಪದ ಹಂತ. ಕಾರ್ಯಪೂರ್ವದ ಹಂತ. ತಪ್ಪು ಉತ್ತರ. ಆಶಾದೇವಿ ದತ್ತಿಯವರು ಬಜರ್ ಒತ್ತಿರ್ತಾರೆ. ಆಪ್ಷನ್ ಬಿ, ಸಂವೇದನಾಗತಿ ಹಂತ. ಇದು ಸರಿಯಾದ ಉತ್ತರ. ಆಶಾದೇವಿಯವರಿಗೆ ಅಂಕಗಳು ದೊರಕ್ತವೆ. ಪಿಯೋಜರವರ ಜ್ಞಾನಾತ್ಮಕ ವಿಕಾಸದ ವಯೋಮಾನಕ್ಕೆ ಅನುಗುಣವಾಗಿ 4 ಪ್ರಕಾರದ ಹಂತಗಳಿವೆ. ಸಂವೇದನಾಗತಿ ಹಂತ, ಅದು 0-2 ವರ್ಷದವರಿಗೆ. ಕಾರ್ಯರೂಪದ ಹಂತ 2-7 ವರ್ಷ. ಮೂರ್ತ ಕಾರ್ಯಗಳ ಹಂತ 7-11 ವರ್ಷ. ಔಪಚಾರಿಕ ಕಾರ್ಯಗಳ ಹಂತ 11 ವರ್ಷದ ಮೇಲ್ಪಟ್ಟು. ಮುಂದಿನ ಪ್ರಶ್ನೆ, ಲೆಕ್ಕ ಬಿಡಿಸುವಾಗ ಅನುಸರಿಸಬೇಕಾದ ವೈಜ್ಞಾನಿಕ ಪದ್ಧತಿಯ ಮೊದಲ ಹಂತ ಯಾವುದು? ನಿಮ್ಮ ಆಯ್ಕೆ ಊಹೆಯನ್ನು ರಚಿಸುವುದು, ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದು, ಊಹೆಯನ್ನು ಪ್ರಮಾಣಿಸಿ ನೋಡುವುದು, ಸಮಸ್ಯೆಯ ಅರಿವು ಮೂಡಿಸುವುದು. ಮೊದಲನೇದಾಗಿ ಬಜರನ್ನು ಒತ್ತಿದವರು ಅಕ್ಕಮ್ಮ ಎನ್ ಅರಳಿಕಟ್ಟಿಯವರು. ಸಮಸ್ಯೆಯ ಅರಿವನ್ನು ಮೂಡಿಸುವುದು. ಇದು ಸರಿಯಾದ ಉತ್ತರ. ಇನ್ನು ಶೈಕ್ಷಣಿಕ ನೀತಿ ಮತ್ತು ತತ್ವಗಳ ವಿಷಯವನ್ನು ತೆಗೆದುಕೊಂಡು ನಾವು 2 ಪ್ರಶ್ನೆಗಳನ್ನು ನಿಮಗೆ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ನಿಮ್ಮ ಪ್ರಶ್ನೆ, ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣ ಎಂದರೆ 19-28 ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, 6-14 ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, 14-26 ವರ್ಷದ ಸಂಪೂರ್ಣ ಶಿಕ್ಷಣ, ಸರ್ವರಿಗೂ ಶಿಕ್ಷಣ. ಮೊದಲನೇದಾಗಿ ಬಜರನ್ನು ಒತ್ತಿದವರು ಅಕ್ಕಮ್ಮ ಎನ್ ಅರಳಿಕಟ್ಟಿಯವರು. ಆಪ್ಷನ್ ಬಿ, 6-14 ವರ್ಷದವರೆಗಿನ ಉಚಿತ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕರ್ನಾಟಕ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯಿದೆ ಅಧಿನಿಯಮ ಜಾರಿಗೆ ಬಂದ ವರ್ಷ? ಮತ್ತೆ ಅಕ್ಕಮ್ಮ ಎನ್ ಅರಳಿಕಟ್ಟಿಯವರೇ ಮೊದಲನೇದಾಗಿ ಬಜರನ್ನು ಒತ್ತಿರ್ತಾರೆ. ಆಪ್ಷನ್ ಬಿ, 2009. ಇದು ತಪ್ಪು ಉತ್ತರ. ನಿಮ್ಮ 5 ಅಂಕಗಳನ್ನು ಇಲ್ಲಿ ಕಳೆಯಲಾಗ್ತದೆ. ಎರಡನೇದಾಗಿ ಬಜರ್ ಒತ್ತಿದವರು ಸವಿತಾ ಮಾಳೆದವರು ಬಜರ್ವನ್ನು ಒತ್ತಿರ್ತಾರೆ. 2012. ಇದು ಸರಿಯಾದ ಉತ್ತರ.
ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯು 2009 ರಾಷ್ಟ್ರಮಟ್ಟದಲ್ಲಿ ಜಾರಿಯಾಯಿತು. ಕರ್ನಾಟಕದಲ್ಲಿ ಮಕ್ಕಳ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಅಧಿನಿಯಮ 2 ವರ್ಷ ತಡವಾಗಿ ಅಂದರೆ 2012 ಜಾರಿಯಾಯಿತು. ಗಣಿತದ ಒಗಟುಗಳು. ಗಣಿತದ ಒಗಟಿನಲ್ಲಿ ನಾವು ನಿಮಗೆ ಒಂದು ಚಿತ್ರವನ್ನು ತೋರಿಸ್ತೇವೆ. ಅದು ಕೇವಲ 10 ಸೆಕೆಂಡ್ಗಳು ಮಾತ್ರ ಇರ್ತದೆ. ಚೆನ್ನಾಗಿ ನೀವು ಅದನ್ನು ನೋಡಬೇಕು. ನೋಡಿ ಆದ ನಂತರ ನಾವು ಟ್ಯಾನ್ಗ್ರಾಮ್ಸ್ಗಳನ್ನು ನಿಮಗೆ ಒದಗಿಸ್ತೇವೆ. ಅಲ್ಲಿ ನಿಮಗೆ 2 ನಿಮಿಷದ ಕಾಲಾವಕಾಶವನ್ನು ಕೊಡ್ತೇವೆ. ಅದ 2 ನಿಮಿಷಗಳನ್ನು ಬಳಸಿ ನೀವು ನೋಡಿದಂತಹ ಆಕೃತಿಯನ್ನು ಅಲ್ಲಿ ಮಾಡಬೇಕು. ಎಲ್ಲರೂ ರೆಡಿ ಇದ್ದೀರಾ? ನಿಮಗೆ ಚಿತ್ರ ತೋರಿಸ್ಬೋದಾ? ಎಸ್. ಚಿತ್ರ ನೋಡಿ 10 ಸೆಕೆಂಡುಗಳವರೆಗೆ. ಚಿತ್ರ ನೋಡಬೇಕು, ಯಾರೂ ಅದು ಮುಟ್ಟಂಗಿಲ್ಲ. ಶುರು ಮಾಡ್ಕೊಳ್ಳಿ ಇವಾಗ. 2 ನಿಮಿಷಗಳ ಕಾಲಾವಕಾಶ ನಿಮಗಿರತ್ತೆ. ನಿಮ್ಮ ಸಮಯ ಈಗ ಇಲ್ಲಿ ಮುಗಿದಿರ್ತದೆ. ಯಾರಿಗೂ ಸರಿಯಾದ ಉತ್ತರ ದೊರೆತಿರುವುದಿಲ್ಲ. ಈಗ ಮುಂದಿನ ಪ್ರಶ್ನೆಯತ್ತ ಧಾವಿಸೋಣ. ಈಗ ಈ ಪ್ಯಾಟರ್ನನ್ನು ನೋಡಿ, ಮೊದಲನೆಯ ಒಂದು ಆಕೃತಿಯನ್ನು ನೋಡಿ, ನಂತರ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಹೇಳಬೇಕಾಗ್ತದೆ. ರಾಘವೇಂದ್ರ ಮಡಿಕೇರಿಯವರು ಮೊದಲನೆಯದಾಗಿ ಬಜರನ್ನು ಒತ್ತಿರ್ತಾರೆ. ಬಿ. ಬಿ ಇದು ಸರಿಯಾದ ಉತ್ತರ. ರಾಘವೇಂದ್ರ ಅವರಿಗೆ 10 ಅಂಕಗಳು ಇಲ್ಲಿ ದೊರಕಿದೆ. ಮುಂದಿನ ಪ್ರಶ್ನೆಯತ್ತ ನಾವು ಹೋಗ್ತಾ ಇದ್ದೇವೆ. ಗಣಿತ ಶಾಸ್ತ್ರಜ್ಞರು. ನಾವು ನಿಮಗೆ ಒಂದು ಚಿತ್ರವನ್ನು ತೋರಿಸ್ತೇವೆ. ಆ ಗಣಿತ ಶಾಸ್ತ್ರದರ ಬಗ್ಗೆ ಹೆಸರನ್ನು ನೀವು ಹೇಳಬೇಕಾಗ್ತದೆ. ನಿಮ್ಮ ಪ್ರಶ್ನೆ ಸ್ಕ್ರೀನ್ ಮೇಲೆ. ರಾಘವೇಂದ್ರ ಅವರು ಮೊದಲನೇದಾಗಿ ಬಜರನ್ನು ಒತ್ತಿರ್ತಾರೆ. ಶ್ರೀನಿವಾಸ್ ರಾಮಾನುಜನ್. ಇದು ಸರಿಯಾದ ಉತ್ತರ. ಶ್ರೀನಿವಾಸ್ ರಾಮಾನುಜಂ ಅಯ್ಯಂಗಾರ್ ಇವರು ತಮಿಳುನಾಡಿನಲ್ಲಿ ಜನಿಸಿದವರು. ಶಾಲಾ ಶಿಕ್ಷಣದ ಮೂಲಕ ಯಾವುದೇ ರೀತಿಯ ತರಬೇತಿ ಅಥವಾ ಪದವಿಯನ್ನು ಪಡೆಯದೇ ಇದ್ದರೂ ಪ್ರಪಂಚದ ಶ್ರೇಷ್ಠ ಗಣಿತಜ್ಞರಾದರು. ಇವರು ಸಂಖ್ಯೆ ಮತ್ತು ಸಮೀಕರಣಗಳ ಮೇಲೆ ಹೊಸ ಹೊಸ ಆವಿಷ್ಕಾರಗಳನ್ನು ತಮ್ಮ ಚಿಕ್ಕ 36ನೇ ವಯಸ್ಸಿನಲ್ಲೇ ಮಾಡಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಹೀಗಿದೆ. ಅದರ ನಿಯಮ ತಿಳ್ಕೊಳ್ಳಿ. ನಾವು ನಿಮಗೆ ಸುಳಿವುಗಳನ್ನು ಕೊಡ್ತೇವೆ. ಅಲ್ಲಿ 4 ಸುಳಿವುಗಳು ಇರ್ತವೆ. ಒಂದೇ ಸುಳಿವನ್ನು ಉಪಯೋಗಿಸಿ ನೀವು ಆ ಗಣಿತ ಶಾಸ್ತ್ರದರ ಹೆಸರು ಹೇಳಿದರೆ ನಿಮಗೆ ಪೂರ್ಣ 10 ಅಂಕಗಳು ದೊರಕ್ತವೆ. 2 ಸುಳಿವುಗಳನ್ನು ನೀವು ಉಪಯೋಗಿಸಿ ಉತ್ತರ ಹೇಳಿದರೆ ನಿಮಗೆ 7.5 ಅಂಕಗಳು ದೊರಕ್ತವೆ. 3 ಸುಳಿವುಗಳನ್ನು ನೀವು ಉಪಯೋಗಿಸಿದರೆ 5 ಅಂಕಗಳು. 4 ಸುಳಿವುಗಳನ್ನು ಉಪಯೋಗಿಸಿದರೆ 2.5 ಅಂಕಗಳು. ಮೊದಲನೇ ಸುಳಿವು, ಕರ್ನಾಟಕ ರಾಜ್ಯದ ಬಿಜಾಪುರದ ಬಳಿ ಬಿಜಡ್ ಬೀಡ್ ಎಂಬಲ್ಲಿ ಜನಿಸಿದವರು. ರಾಘವೇಂದ್ರ ಅವರು ಮೊದಲನೇದಾಗಿ ಬಜರನ್ನು ಒತ್ತಿರ್ತಾರೆ. ಬ್ರಹ್ಮಗುಪ್ತ. ಇದು ಸರಿಯಾದ ಉತ್ತರ ಅಲ್ಲ. ಇನ್ನು 2ನೇ ಸುಳಿವು, ಉಜ್ಜಯಿನಿಯ ಖಗೋಳಶಾಸ್ತ್ರ ಕೇಂದ್ರದ ಮುಖ್ಯಸ್ಥರಾಗಿದ್ದರು. 2 ಸುಳಿವುಗಳ ಮೇಲೆ ನಿಮಗೇನಾದರೂ ಸಿಗತ್ತಾ ನೋಡಿ ಉತ್ತರ. 3ನೇ ಸುಳಿವು, ಇವರ ಮುಖ್ಯ ಕೃತಿಗಳು ಲೀಲಾವತಿ, ಬೀಜಗಣಿತ, ಸಿದ್ಧಾಂತ ರೋಮಣಿ. ಆನಂದಗೌಡ ಪಾಟೀಲ್ರವರು ಬಜರನ್ನು ಒತ್ತಿರ್ತಾರೆ. ಭಾಸ್ಕರಾಚಾರ್ಯ. ಇದು ಸರಿಯಾದ ಉತ್ತರ. 3 ಸುಳಿವುಗಳನ್ನು ಉಪಯೋಗಿಸಿ ಇವರು ಬಜರನ್ನು ಒತ್ತಿರ್ತಾರೆ. ಇವರ ಪಾಲಿಗೆ 5 ಅಂಕಗಳು ಬರ್ತವೆ. ಮಕ್ಕಳ ಜೊತೆಗೆ ಆಟ ಆಡ್ತಾ ನಾವು ಕಲಿತೀವಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಇನ್ನೂ ಕಲಿಸಬೇಕು ಮಕ್ಕಳು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅನ್ನೋವಂಥ ಮನೋಭಾವನೆ
ನಾವು ಹೊಸ ಹೊಸದನ್ನು ವಿಚಾರ ಮಾಡ್ಬೇಕಾಗ್ತದೆ. ಮಕ್ಕಳು ಪ್ರಶ್ನೆಗಳನ್ನು ಕೇಳ್ತಾರೆ, ಅದರಲ್ಲಿ ಮತ್ತು ನಮಗೆ ಗೊತ್ತೇ ಇರದೇ ಇರತಕ್ಕಂಥದ್ದನ್ನು ಬೇರೆ ಪುಸ್ತಕಗಳನ್ನು ಹುಡುಕಿ ಹೇಳತಕ್ಕಂಥ ಹವ್ಯಾಸ ನಾವು ಕೂಡ ಬೆಳೆಸ್ಕೋಬೇಕಾಗುತ್ತೆ. ಈ ಕಾರ್ಯಕ್ರಮ ನಮಗೆ ತುಂಬ ಇಷ್ಟ ಅನ್ನಿಸ್ತು. ಅವ್ರ ಯಹಾಂಕಿ ಕಾಂಪಿಟೇಷನ್ಗೆ ಬಾರಿ ಮೇಲೆ ಬೋಲ್ನ ಬೋಲೆ ತೋ ಸಿರ್ಫ್ ಬಚ್ಚೋಂಕು ಹೀ ನಹಿ ಹಮೇ ಬಿ ಬಹುತ್ ಕುಚ್ ಸೀಖನಾ ಅವ್ರ ಬಹುತ್ ಬಾಕಿ ಹೈ ಔರ್ ಹಮೇ ಬಿ ಐಸಾ ಸ್ಪಿರಿಟ್ ಆತಾ ಹೈ ಕಿ ಹಮೇ ಬಿ ಬಚ್ಚೋಂಕೆ ಸರ್ಕಾ ಅವ್ರ ಬಿ ಅಭಿ ಪಾರ್ಟಿಸಿಪೇಟ್ ಕರ್ನಾ ಅವ್ರ ಬಹುತ್ ಸೇ ಸೀಖ ಸಕ್ತೆ ಹೈ ಔರ್ ಬಚ್ ಯಹಾಂ ಪರ್ ಟೀಚರ್ಸ್ಗೂ ಬಿ ಏಕ ಬಚ್ಚೋಂಕೆ ಥರ ಯಹಾಂ ಪೇ ಆಕರ್ ಸ್ಕೋಪ್ ಅವರು ಅಪ್ನೇ ಅಪ್ನೇ ಫೀಲ್ಡ್ ಮೇ ಅವ್ರ ಬಿ ಓ ಬಡ್ನೆ ಕಿ ಏಕ ಪ್ರೇರಣಾ ದೇ ರಹೆ ಎ ಬಹುತ್ ಖುಷಿ ಕಿ ಬಾತ್ ಹೈ ಔರ್ ಮೈ ಬಹುತ್ ಖುಷ್ ಕಿಸ್ಮತ್ ಸಮಜ್ತಿ ಹೂಂ ಕಿ ಯಹಾಂ ಪರ್ 20 ಕಂಟೆಂಟ್ಸ್ ಮೇ ಮೈ ಯಹಾಂಕೋ ಸೆಲೆಕ್ಟ್ ಹುಯಿ ಔರ್ ಯಹಾಂ ಪೇ ಪಾರ್ಟಿಸಿಪೇಟ್ ಕರಿ ಇತ್ನಾ ಇಸ್ ಶೋ ಕೆ ಬಾರೇ ಮೈ ಬೋಲ್ ಸಕ್ತಿ ಹೂಂ. ಇನ್ನು ನಾನು ಕರಿತಾ ಇರೋದು ರಿಜ್ವಾನಾ ನಿಖತ್, ಸುಮಲತಾ ಸಿ, ಶೇಖರಪ್ಪ ಬಸಪ್ಪ, ಹಫೀಜಾ ಬೇಗಂ, ಸಮೀನಾ ನಾಲ್ಬಂದ್, ಗೀತಾ ಎಲ್ ಬಾಸಿರ್ಕೋಡ್. ಗಣಿತ ಕಲಿಕಾ ಆಂದೋಲನದ ಕಲಿಕೋಪಕರಣದ ಬಗ್ಗೆ ಮೊದಲು ನಿಮಗೆ ಪ್ರಶ್ನೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಮೊದಲನೆಯ ವಿಷಯ ಗಣಿತ ಕಲಿಕಾ ಆಂದೋಲನದ ಕಲಿಕೋಪಕರಣದ ಬಗ್ಗೆ ನಿಮ್ಮ ಪ್ರಶ್ನೆ. ಈ ಸ್ಕ್ರೀನನ್ನು ನೋಡಬೇಕು, ಇದರ ಸರಿಯಾದ ಉತ್ತರವನ್ನು ನೀಡಿ ಅದರ ಉಪಯೋಗವನ್ನು. ಶೇಖರಪ್ಪ ಬಸಪ್ಪ ಅವರು ಮೊದಲು ಬಜರ್ ಒತ್ತಿರ್ತಾರೆ. ಸಂಕಲನ ಮತ್ತು ವ್ಯವಕಲನ ಲೆಕ್ಕ ಮಾಡಲು ಇವುಗಳನ್ನು ಉಪಯೋಗಿಸ್ತೇವೆ. ಉತ್ತರ ಸರಿಯಿಲ್ಲ. ಸುಮಲತಾ ಸಿ ಎರಡನೇ ಬಜರ್ನ ಒತ್ತಿರ್ತಾರೆ. ಸಂಖ್ಯೆಗಳ ಕಾರ್ಡ್ಗಳನ್ನು ತೆಗೆದುಕೊಂಡು ಈ ದಾಳ ಹಾಕುವುದರ ಮೂಲಕ ಆ ಸಂಖ್ಯೆ ಎಷ್ಟು ಬರುತ್ತೋ ಆ ಸಂಖ್ಯೆ ಕಾರ್ಡನ್ನು ತಗೊಂಡು ಮತ್ತೆ ಉತ್ತರವನ್ನು ಇಟ್ಟು ಈ ದಾಳಗಳ ಮೂಲಕ ಸಂಖ್ಯೆ ಕಾರ್ಡ್ ತಗೊಳ್ಳಲು ಬಳಸ್ತಾರೆ. ಈಗ ಅದರ ಉಪಯೋಗ ಸರಿಯಾಗಿದೆ. ಸೊ ಹಾಗಾಗಿ ಸುಮಲತಾ ಸಿ ಅವರಿಗೆ ಅಂಕಗಳು ಹೋಗ್ತಾ ಇದೆ. ಎರಡನೆಯ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ. ಸುಮಲತಾ ಸಿ ಅವರು ಮೊದಲು ಬಜರನ್ನು ಒತ್ತಿರ್ತಾರೆ. ಇದನ್ನು ಅಕ್ಷರ ಗಣಿತ ಕಿಟ್ನಲ್ಲಿ ಭಿನ್ನ ರಾಶಿ ಪಟ್ಟಿಗಳು ಅಂತ ಕರಿತೀವಿ. ಇದನ್ನು ಭಿನ್ನ ರಾಶಿ ಮಾಡುವಾಗ ಮಕ್ಕಳ ಪರಿಕಲ್ಪನೆಗೆ ಇದು ಬಳಸ್ತೀವಿ, ಭಿನ್ನ ರಾಶಿ ಮಾಡುವಾಗ. ಇದು ಸರಿಯಾದ ಉತ್ತರ. ಸುಮಲತಾ ಅವರಿಗೆ ಇನ್ನು 10 ಅಂಕಗಳು. ಪೆಡಾಗಜಿ, ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾವು ಈಗ ಕೇಳ್ತಾ ಇದ್ದೀವಿ. ಇದರಲ್ಲಿ 4 ಆಪ್ಷನ್ಸ್ಗಳಿರ್ತವೆ, ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿ ನೀವು ಹೇಳಬೇಕಾಗ್ತದೆ. ಉಗಾಸ್ಟಿಕಿರವರ ರಚನವಾದ ನಿಮ್ಮ ಆಯ್ಕೆ. ಅನುಭವ ತತ್ವ ರಚನವಾದ, ವೈಯಕ್ತಿಕ ರಚನವಾದ, ಸಾಮಾಜಿಕ ರಚನವಾದ ಹಾಗೂ ಅನ್ವೇಷಣಾ ರಚನವಾದ. ಹಫೀಜಾ ಬೇಗಂ ಇವರು ಮೊದಲು ಬಜರ್ ಒತ್ತಿರ್ತಾರೆ. ಸಾಮಾಜಿಕ ರಚನವಾದ. ಸಾಮಾಜಿಕ ರಚನವಾದ, ಇದು ಸರಿಯಾದ ಉತ್ತರ. ಲೆವ್ ವೆಗೋಸ್ಟಕಿ ಇವರು ರಷ್ಯಾ ದೇಶದವರು, ಸೋವಿಯತ್ ಮನಃಶಾಸ್ತ್ರಜ್ಞರು, ಮಾನವ ಸಾಂಸ್ಕೃತಿಕ ಸಿದ್ಧಾಂತದ ಸಂಸ್ಥಾಪಕರು. ಇನ್ನು ಮುಂದಿನ ಪ್ರಶ್ನೆ, ಜೆರೋಮಿ ಎಸ್ ಬ್ರೂನರ್ ರವರ ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸದೇ ಇರುವ ಹಂತ. ಈ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಔಪಚಾರಿಕ ಪ್ರಾತಿನಿಧ್ಯತೆ ಹಂತ, ಸಾಂಕೇತಿಕ ಪ್ರಾತಿನಿಧ್ಯತೆ ಹಂತ, ಕ್ರಿಯಾತ್ಮಕ ಪ್ರಾತಿನಿಧ್ಯತೆ ಹಂತ ಹಾಗೂ ಮೂರ್ತ ರೂಪಾತ್ಮಕ ಪ್ರಾತಿನಿಧ್ಯತೆ ಹಂತ. ಆನ್ಸರ್ ಬಿ, ಸಾಂಕೇತಿಕ ಪ್ರಾತಿನಿಧ್ಯತೆ ಹಂತ. ತಪ್ಪು. ಸೆಕೆಂಡ್ ಹಫೀಜಾ ಬೇಗಂ ಅವರು ಬಜರ್ ಒತ್ತಿರ್ತಾರೆ. ಮೂರ್ತ ರೂಪಾತ್ಮಕ ಪ್ರಾತಿನಿಧ್ಯ ಹಂತ. ಅದು ಕೂಡ ಸರಿಯಾದ ಉತ್ತರ ಅಲ್ಲ. ಇನ್ನು ಗೀತಾ ಎಲ್ ಬಾಸರ್ಕೋಡ್ ಅವರು ಔಪಚಾರಿಕ ಪ್ರಾತಿನಿಧ್ಯಾತ್ಮಕ ಹಂತ. ಇದು ಸರಿಯಾದ ಉತ್ತರ. ಜೆರೋಮಿ ಬ್ರೂಮನ್ ಅವರ ಪ್ರಕಾರ ಕಲಿಕಾ ಪ್ರಕ್ರಿಯೆಯಲ್ಲಿ 3 ಹಂತಗಳು ಇವೆ. ಅವು ಮೂರ್ತ, ಪ್ರಾತಿನಿಧ್ಯತೆ, ಅಮೂರ್ತ. ಇದರ ಆಧಾರದ ಮೇಲೆ ಗಣಿತ ಕಲಿಕಾ ಆಂದೋಲನದ ಕಲಿಕಾ ಪ್ರಕ್ರಿಯೆಗಳನ್ನು ತಯಾರಿಸಲಾಗಿದೆ. ನಿಮಗಾಗಿ ಮುಂದಿನ ಪ್ರಶ್ನೆ, ಶೈಕ್ಷಣಿಕ ನೀತಿ ಅಥವಾ ತತ್ವಗಳ ಕುರಿತಾಗಿ ನಿಮಗೆ 2 ಪ್ರಶ್ನೆಗಳು ಇಲ್ಲಿ ಬರ್ತವೆ. ಸ್ವಾತಂತ್ರ್ಯ ನಂತರ ಪ್ರಥಮ ಬಾರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಯಾವ ವರ್ಷದಲ್ಲಿ ಪ್ರಕಟಿಸಲಾಯಿತು? ನಿಮ್ಮ ಆಯ್ಕೆ 1986,
1952, 1992, 1968. ಶೇಖರಪ್ಪ ಬಸಪ್ಪ ಅವರು ಮೊದಲು ಬಜರ್ ಒತ್ತಿರ್ತಾರೆ. 1986. ತಪ್ಪು. ಸುಮಲತಾ ಸಿ. 1992. ತಪ್ಪು ಉತ್ತರ. ಗೀತಾ ಎಲ್ ಬಾಸರ್ಕೌಡ್. 1968. ಇದು ಸರಿಯಾದ ಉತ್ತರ. ಸ್ವಾತಂತ್ರ್ಯದ ನಂತರ 1968 ಪ್ರಥಮ ಬಾರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಪ್ರಕಟಿಸಲಾಯಿತು. ಹೊಸ ಬದಲಾವಣೆಯು 1986 ಹೊಸ ಯೋಜನೆಗಳೊಂದಿಗೆ ಜಾರಿಯಾಯಿತು. ಸೊ ಹಾಗಾಗಿ 1968 ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನದ ಈ ಅನುಚ್ಛೇದದಲ್ಲಿ 6-14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಸೇರಿಸಲಾಗಿದೆ. ನಿಮ್ಮ ಆಯ್ಕೆ ಅನುಚ್ಛೇದ 46, ಅನುಚ್ಛೇದ 16, ಅನುಚ್ಛೇದ 45, ಅನುಚ್ಛೇದ 21. ಮೊದಲು ಬಜರನ್ನು ಒತ್ತಿದವರು ಸುಮಲತಾ ಸಿ. ಅನುಚ್ಛೇದ 45 ರೀ. ತಪ್ಪು ಉತ್ತರ. ಹಫೀಜಾ ಬೇಗಂ. ಅನುಚ್ಛೇದ 21. ಇದು ಸರಿಯಾದ ಉತ್ತರ. 6-14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಭಾರತ ಸಂವಿಧಾನದ ಅನುಚ್ಛೇದ 21A ಸೇರಿಸಲಾಗಿದೆ. ಗಣಿತದ ಒಗಟುಗಳು. ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಚಿತ್ರವನ್ನು ತೋರಿಸಲಾಗ್ತದೆ. ಅದು 10 ಸೆಕೆಂಡುಗಳವರೆಗೆ ಆ ಸ್ಕ್ರೀನ್ ಮೇಲೇ ಇರುತ್ತೆ. ಅಷ್ಟರಲ್ಲಿ ನೀವು ಅದನ್ನು ಸರಿಯಾಗಿ ಗಮನಿಸಿ ನೋಡಬೇಕು. ಅದಾದ ನಂತರ ನಿಮಗೆ 2 ನಿಮಿಷದ ಕಾಲಾವಕಾಶವನ್ನು ಕೊಡಲಾಗ್ತದೆ. ಆ 2 ನಿಮಿಷದಲ್ಲಿ ನೀವು ನೋಡಿದ ಚಿತ್ರದಂತೆಯೇ ಇಲ್ಲಿ ಟ್ಯಾನ್ಗ್ರಾಮ್ ಮೂಲಕ ಅದು ಚಿತ್ರವನ್ನು ನೀವು ಮಾಡಬೇಕು. ಈಗ ಗಣಿತದ ಒಗಟಿನ ಚಿತ್ರ ನಿಮ್ಮ ಮುಂದೆ. ಶುರು ಮಾಡ್ಕೊಳ್ಳಿ ಇವಾಗ. ಈಗ 2 ನಿಮಿಷಗಳ ಕಾಲಾವಕಾಶ ನಿಮ್ಮಲ್ಲಿದೆ. ಸಮಯ ಇಲ್ಲಿಗೆ ಸಮಾಪ್ತಿ ಆಗ್ತದೆ. ಸರಿಯಾದ ಉತ್ತರ ಯಾರಿಂದಲೂ ಸಿಗಲಿಲ್ಲ. ನಾವು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಗಣಿತದ ಒಗಟುಗಳು. ಇನ್ನೊಂದು ಆಕೃತಿ ಕೂಡ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಲಾಗ್ತದೆ. ಇದನ್ನು ನೋಡಿ ಈಗ ಆ ಒಗಟ್ಟಿನ ಒಂದು ಚಿತ್ರ ನಿಮ್ಮ ಮುಂದೆ ಇದೆ, ನಿಮ್ಮ ಸ್ಕ್ರೀನ್ ಮೇಲೆ. ಸಮೀನ. ಆಪ್ಷನ್ ಬಿ ಇದು ಸರಿಯಾದ ಉತ್ತರ. ಸಮೀನ 10 ಅಂಕಗಳು ಹೋಗ್ತವೆ. ಗಣಿತ ಶಾಸ್ತ್ರಜ್ಞರು. ಈ ಸುತ್ತಿನಲ್ಲಿ ನಿಮಗೆ ಚಿತ್ರವನ್ನು ನಾವು ತೋರಿಸ್ತೇವೆ. ಅದರಲ್ಲಿ ಇವರು ಯಾವ ಗಣಿತ ಶಾಸ್ತ್ರಜ್ಞರು ಅಂತ ತಾವು ಹೇಳಬೇಕು. ಈ ಗಣಿತ ಶಾಸ್ತ್ರಜ್ಞರು ಯಾರು? ಯಾರಿಗೂ ಸರಿಯಾದ ಉತ್ತರ ಇಲ್ಲಿ ದೊರಕಿರುವುದಿಲ್ಲ. ಇವರು ಮಂಜುಲ್ ಭಾರ್ಗವ್ರವರು, ಭಾರತೀಯ ಮೂಲದವರು, ಕೆನಡದಲ್ಲಿ ಗಣಿತಜ್ಞ. ಇವರು ಸಂಖ್ಯಾ ಸಿದ್ಧಾಂತಕ್ಕೆ ತನ್ನ ಅಪಾರವಾದ ಕೊಡುಗೆಯನ್ನು ಕೊಟ್ಟಿರ್ತಾರೆ. ಇವರು ಫೀಲ್ಡ್ ಮೆಡಲ್ ಪ್ರಶಸ್ತಿಯನ್ನು ಗೆದ್ದಂಥವರು. ಇವರು ಮಂಜುಲ್ ಭಾರ್ಗವ್ರವರು. ಇನ್ನು ಮುಂದಿನ ಒಂದು ಪ್ರಶ್ನೆ ನಿಮಗೆ ಹೀಗೆ ಬರ್ತಾ ಇದೆ. ಅದರ ನಿಯಮ ಏನಂತಂದರೆ, ನಿಮಗೆ ನಾಲ್ಕು ಸುಳಿವುಗಳನ್ನು ನಾವು ಕೊಡ್ತೇವೆ. ಆ 4 ಸುಳಿವುಗಳಲ್ಲಿ 1ನೇ ಸುಳಿವಿಗೆ ನೀವು ಅರ್ಥ ಮಾಡಿಕೊಂಡು ಆ ಗಣಿತ ಶಾಸ್ತ್ರದರ ಹೆಸರು ಹೇಳಿದರೆ ನಿಮಗೆ ಪೂರ್ಣವಾದಂತಹ 10 ಅಂಕಗಳು ದೊರೆಯುತ್ತವೆ. 2 ಸುಳಿವುಗಳನ್ನು ನೀವು ಉಪಯೋಗಿಸಿ ಹೇಳಿದರೆ ಅಲ್ಲಿ ನಿಮಗೆ 7.5 ಅಂಕಗಳು ದೊರೆಯುತ್ತವೆ. 3 ಸುಳಿವುಗಳನ್ನು ಉಪಯೋಗಿಸಿದರೆ 5 ಅಂಕಗಳು. 4 ಸುಳಿವುಗಳನ್ನು ಬಳಸಿ ನೀವು ಉತ್ತರವನ್ನು ಹೇಳಿದರೆ 2.5 ಅಂಕಗಳು ದೊರೆಯುತ್ತವೆ. ಇವರ ಸಂಶೋಧನೆಗಳಲ್ಲಿ ಸರಳ ಸಮೀಕರಣಗಳ ಉತ್ತರ ಕಂಡುಕೊಳ್ಳುವುದು ಸಹ ಸೇರಿದೆ.
ಮೊದಲನೆಯ ಸುಳಿವು ಇಲ್ಲಿ ಕೊಡಲಾಗಿದೆ. ಎರಡನೇ ಸುಳಿವಿಗೆ ನಾವು ಮುಂದೆ ಹೋಗ್ತಾ ಇದ್ದೇವೆ. ಭೂಮಿ ತನ್ನ ಅಕ್ಷದ ಸುತ್ತಲೂ ಸುತ್ತುವ ಬಗೆಯ ಬಗ್ಗೆ, ಗಣಿತದ ಮತ್ತು ಖಗೋಳಶಾಸ್ತ್ರದ ಬಗ್ಗೆ ತನ್ನ ಸಿದ್ಧಾಂತಗಳನ್ನು ಮಂಡಿಸಿದ. ಇನ್ನು ಮೂರನೇ ಸುಳಿವದತ್ತ ನಾವು ಹೋಗ್ತಾ ಇದ್ದೀವಿ. ಕ್ರಿಸ್ತಶಕ 476 ಅಶ್ಮಕ್ದಲ್ಲಿ ಇವರ ಜನನ. ಕೊನೆಯ ಸುಳಿವು, ನಾಲ್ಕನೆಯ ಸುಳಿವು. ಸಮೀನಾ ನಾಲ್ಬಂದ್ರವರು ಬಜರನ್ನು ಒತ್ತಿದ್ದಾರೆ. ಆರ್ಯಭಟ್, ಆರ್ಯಭಟ್ ಇದು ಸರಿಯಾದ ಉತ್ತರ. ನಾಲ್ಕನೆಯ ಸುಳಿವಿಗೆ ನೀವು ಇದನ್ನು ಗುರುತಿಸಿರುವುದರಿಂದ ನಿಮಗೆ 2.5 ಅಂಕಗಳು ದೊರಕ್ತವೆ. ಇದು ಇಲ್ಲಿಗೆ 10 ಪ್ರಶ್ನೆಗಳನ್ನೊಳಗೊಂಡ ಅತ್ಯಂತ ನಾವೀನ್ಯ ಗಣಿತ ಶಿಕ್ಷಕರ ಸ್ಪರ್ಧೆಯ ರಸಪ್ರಶ್ನೆ ಕಾರ್ಯಕ್ರಮದ ಮೂರನೆಯ ತಂಡದ ಒಂದು ರೌಂಡ್ ಇಲ್ಲಿಗೆ ಸಮಾಪ್ತಿಯಾಗ್ತದೆ. ಬಹಳ ಚೆನ್ನಾಗಿ ನೀವೆಲ್ಲರೂ ಪಾರ್ಟಿಸಿಪೇಷನ್ ಮಾಡಿದ್ದೀರಾ. ಸ್ವಲ್ಪ ಸ್ಮೈಲ್ ನೋಡೋಣ. ನಿಮ್ಮ ಸ್ಕೋರ್ಗಳನ್ನು ನಾವು ಈಗ ಹೇಳ್ತೇವೆ. ಭಾಳ ಬೇಜಾರಾಗ್ತಾಯಿದೆ. ಆ್ಯಕ್ಚುಲಿ ನಾನು ಡೈರೆಕ್ಟ್ ಕ್ವೆಶನ್ಗೆ 2 ಕ್ವೆಶನ್ಗೆ ಆನ್ಸರ್ ಮಾಡಿಬಿಟ್ಟೆ. ಎಲ್ಲ ಮಾರ್ಕ್ಸ್ ಬಂದಿತ್ತು, 20 ಇನ್ನೇ ನನಗೇನು ಇದಿದ್ದಿಲ್ಲ ಅಂತಂದರೆ, ಸೆಕೆಂಡ್ ರೌಂಡ್ ಸೆಕೆಂಡ್ ಟೈಮ್ ಬಜರ್ ಓತಿದ್ರೆ ಮಾರ್ಕ್ಸ್ ಲೆಸ್ ಆಗಲ್ಲ ಅಂತ ಇದ್ರ ಮೇಲೆ ನಾನು ಸೆಕೆಂಡ್ ಟೈಮ್ ಬಜರ್ ಓತಿ ಆನ್ಸರ್ ಮಾಡೋಕ್ಕತ್ಬಿಟ್ಟೆ. ನನಗೆ ಆಮೇಲೆ ಏನು ಗೊತ್ತಾಯಿತು, ಎಲ್ಲ ಲೆಸ್ 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 ಹಾಕೊಂತ ಹೋಗ್ಬಿಟ್ಟು ಮಾರ್ಕ್ಸು. ನಾ ಯಾಕೆ ಇಷ್ಟೊತ್ತಂದು ಅಂದರೆ, ನಾನು ಫಸ್ಟ್ ಟೈಮ್ ಬಜರ್ ಓತಿದ್ದು ಆನ್ಸರ್ ಮಾಡಿದ್ರಷ್ಟೇ ಲೆಸ್ ಆಗುತ್ತೆ ಅಂದ್ಕೊಂಡು ಆ ಟೈಪಲ್ಲಿ ಮಾಡಿದೆ. ಇದು ನೋಡಿದ್ರೆ ಒಂಥರ ಲಕ್ ಜೊತೆಗೆ ಅನ್ಲಕ್ ಆಯಿತು, ಒಂಥರ ಕ್ರಿಯೇಟಿವ್ ಆಗಿ ಎಲ್ಲ ಆನ್ಸರ್ ಮಾಡಿದ್ದೀರಿ. ಏಕ್ ಇಂಜಿನಿಯರ್ ಬಿಲ್ಡಿಂಗ್ ತಯಾರು ಕರ್ತಾ ಲೇಕಿನ್ ಏಕ್ ಮೌಲಿಮ್ ಕ್ಯಾ ಹೈ ಬಚ್ಚೆಕೂ ಇಂಜಿನಿಯರ್ ಬನಾ ಸಕ್ತಾ, ಡಾಕ್ಟರ್ ಬನಾ ಸಕ್ತಾ, ಸಬ್ ಕುಚ್ ಬನಾ ಸಕ್ತಾ. ಟೀಚರ್ ಜೊ ಹೈ ಉಸೆ ಏಕ ಐಸಿ ಪರ್ಸನಾಲಿಟಿ ಬನಾತಾ ಕಿ ಉನ್ಹೇ ಐಸಿ ಹಸ್ತಿ ಬನ್ತಾ ಸಮಾಜ್ ಮೇ ಕಿ ಟೀಚರ್ ಬನ್ನಾ ಬಹುತ್ ಬಡಾ ಪೇಶಾ ಹೈ. ಮೈನೆ ಸಮಜ್ ಲಿಯಾ ಮೈನೆ ನಂಬರ್ 1 ಪ್ರೊಫೆಷನ್ ಖುದಾ ನೇ ಹೀ ಮೇರೆ ಲಿಯಾ ಚುನ್ ಲಿಯಾ ಹೈ. ಇತನಾ ಅಚ್ಚಾ ಮೌಕಾ ಮಿಲಾ ಅಪ್ನೆ ಆಪ್ಕೋ ಸಾಬಿತ್ ಕರ್ನೆ ಕಾ. ಐಸಿ ಅಪಾರ್ಚುನಿಟಿ ಸಿ ಬಾರ್ ಬಾರ್ ನಹಿ ಆತಿ, ಯಹಾಂ ತಕ್ ಆಯೇ ಯೇ ಬಡಿ ಖುಷಿ ಕಿ ಬಾತ್ ಹೈ ಮೇರೆ ಲಿಯೇ. ಔರ್ ಯಹಾಂ ಪರ್ ಆನೆ ಕೆ ಬಾದ್ ಹಮೇ ಏಕ್ ಕಾನ್ಸೊಲೇಷನ್ ಸರ್ಟಿಫಿಕೇಟ್ ಟೈಪ್ ದಿಯಾ ಗಯಾ ಹೈ. ಯೇ ಏಕ್ ಸರ್ಟಿಫಿಕೇಟ್ ಹೈ ಜೊ ಹಮೇಶಾ ಹಮೇ ಯಾದ್ಗಾರ್ ರಹೇಗಾ. ಔರ್ ಏಕ್ ಗಿಫ್ಟ್ ದಿಯಾ ಗಯಾ ಹೈ ಜಿಸೆ ಮೈ ಖೋಲ್ ಯಹಿ ಪರ್ ಖೋಲ್ನಾ ಚಾಹೂಂಗಿ, ವೀಡಿಯೋ ಕೆ ಅಂದರ್ ಹಿ ಖೋಲ್ನಾ ಚಾಹಿ, ದೇಖ್ನಾ ಚಾಹತಿ ಹೂಂ ಕ್ಯಾ ಹೈ. ಬಹುತ್ ಹಿ ಖೂಬ್ಸೂರತ್ ಹೈ ಅಕ್ಷರಾ ಫೌಂಡೇಶನ್ ಎವ್ರಿ ಚೈಲ್ಡ್ ಇನ್ ಸ್ಕೂಲ್ ಆ್ಯಂಡ್ ಲರ್ನಿಂಗ್ ವೆಲ್. ಥ್ಯಾಂಕ್ ಯು. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಆಯ್ಕೆಯಾದಂತಹ 6 ಜನ ಅಭ್ಯರ್ಥಿಗಳನ್ನು ನಾನು ಈಗ ಕರೆ ಮಾಡ್ತಾ ಇದ್ದೇನೆ. ಹಫೀಜಾ ಬೇಗಂ, ಗೀತಾ ಎಲ್ ಬಾಸರ್ಕೋಡ, ಸವಿತಾ ಮಾಳೇತ್, ಅಕ್ಕಮ್ಮ ಎನ್ ಅರಳಿಕಟ್ಟೆ, ಬಸವರಾಜ್ ಜಿ ರೋಡಾ, ಈರಣ್ಣ ಪಾಟೀಲ್, ನಿಮ್ಮೆಲ್ಲರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಫೈನಲ್ಗೆ ಬಂದಿರೋ 6 ಶಿಕ್ಷಕರಿಗೆ ಏನಿಷ್ಟ, ಏನ್ ಕಷ್ಟ, ಅವರು ಒಂದಿನ ಹೆಂಗಿರುತ್ತೆ ಅಂತ ತಿಳಿಯಲು ಮರ್ಯಾದೆ ವೀಕ್ಷಿಸಿ ಇದೇ ಸಮಯ ಇದೇ ಜಾಗದಲ್ಲಿ. ಮ್ಯಾಥ್ಸ್ ಅಲ್ಲಿದೆ ಎಂಥ ಖುಷಿ ಎಂಥ ಮಜಾ, ಬಾಬಾ ನೀ ನೋಡು ಬಾ, ದಿನವಿಡೀ ಮೋಜು ಮಾಡಿ ಕಲಿಯೋಣ.